अयो यारोगिद्रे नीवेल्ल चप्पल तट्टबेकु निम्मन्ने गेलिसबेकु अंत बर्तिदे बिंदास चालेंज कण्वा मार्ट बिंदास चालेंज सोमवारदिंद शुक्रवारदवरेगे प्रति रात्रि 10:30ಕ್ಕೆ ನಿಮ್ಮ ನೆಚ್ಚಿನ ಉದಯ ಟಿವಿಯಲ್ಲಿ कण्वा मार्ट बिंदास चालेंज नल्लि वीक्षकरिगे प्रश्नेगळन्नु केळलागुत्तदे मत्तु उत्तरिसलु आप्शन नीडलागुत्तदे प्रति प्रश्नेगू ओंदु बहुमान नीडलागुत्तदे ಸರಿ ಉತ್ತರ ನೀಡಿದ ಪ್ರತಿಯೊಬ್ಬರಿಗೂ 10,000 ಬಿಂದಾಸ್ ಪಾಯಿಂಟ್ಸ್ ಸಿಗುತ್ತದೆ ದಿನದ ಎಲ್ಲಾ ಪ್ರಶ್ನೆಗೆ ಉತ್ತರಿಸಿ ಅತಿ ಹೆಚ್ಚು ಪಾಯಿಂಟ್ಸ್ ಗಳಿಸಿದವರಿಗೆ ವಾರದ ಅತಿ ಹೆಚ್ಚು ಪಾಯಿಂಟ್ಸ್ ಗಳಿಸಿದವರಿಗೆ ಮತ್ತು ತಿಂಗಳ ಅತಿ ಹೆಚ್ಚು ಪಾಯಿಂಟ್ಸ್ ಗಳಿಸಿದವರಿಗೆ ಬಂಪರ್ ಬಹುಮಾನಗಳು ಇರುತ್ತವೆ ಈ ಕಾರ್ಯಕ್ರಮದಲ್ಲಿ ಸರಿ ಉತ್ತರ ನೀಡಿದ ಪ್ರತಿಯೊಬ್ಬರಿಗೂ ಸಾವಿರಾರು ರೂಪಾಯಿ ಮೌಲ್ಯದ ಶಾಪಿಂಗ್ ವೌಚರ್ ಸಿಗುತ್ತದೆ ಬಂಪರ್ ಬಹುಮಾನಗಳಿಗೆ ಅನ್ವಯಿಸುವ ತೆರಿಗೆಗಳು ಕಡಿತವಾಗುತ್ತದೆ अर्ध घंटे समय कोडी जीवन पर्यंत निम्गे उपयोग बरो विचार हेळ्तीवि अर्ध घंटे नम जोते इरि वर्षविडी बहुमानगळ मळे सरिस्तीवि केवल अर्ध घंटे मलगोदन्न मुंदक्के हाकि निम्मिडी दिनवन्न बिंदास माड्तीवि कण्वा मार्ट बिंदास चालेंज नीवु गेलोद ग्यारंटी होच्च होस कार्यक्रम कण्वा मार्ट बिंदास चालेंज कण्वा मार्ट बिंदास चालेंज कार्यक्रम के नीवु माडुवा एसएमएस के आगली फोन कॉल के आगली निमगे यावुदे प्रीमियम शुल्क इरुवुदिल्ल ನಿಮ್ಮ ನಾರ್ಮಲ್ ಚಾರ್ಜಸ್ ನಲ್ಲೇ ಉತ್ತರಿಸಬಹುದು ಪ್ರತಿ ಪ್ರಶ್ನೆಗೆ ಪದೇ ಪದೇ ಉತ್ತರಿಸುವ ಅಗತ್ಯ ಇಲ್ಲ ಒಂದು ಬಾರಿ ನೀವು ಕಳುಹಿಸಿದ ಉತ್ತರ ನಿಮ್ಮ ಸೋಲು ಗೆಲುವನ್ನು ನಿರ್ಧರಿಸುತ್ತದೆ ಪ್ರಶ್ನೆಗಳಿಗೆ ನಿಗದಿಪಡಿಸಿರುವ ಸಮಯ ಮೀರಿದ ಮೇಲೆ ಉತ್ತರಿಸುವ ಹಾಗಿಲ್ಲ ಸಮಯದ ನಂತರ ಬಂದ ಉತ್ತರವನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ ಒಂದು ಪ್ರಶ್ನೆಗೆ ಎರಡೆರಡು ಆಪ್ಷನ್ ಸೆಲೆಕ್ಟ್ ಮಾಡುವ ಹಾಗಿಲ್ಲ ಒಂದಕ್ಕಿಂತ ಹೆಚ್ಚು ಆಪ್ಷನ್ ಸೆಲೆಕ್ಟ್ ಆದಲ್ಲಿ ಎರಡು ಆಪ್ಷನ್ಗಳು ಅನರ್ಹಗೊಳ್ಳುತ್ತದೆ ಬಂಡಿಪುರದಲ್ಲಿರುವ ಜಿಂಕೆಗಳ ಸಂಖ್ಯೆ ಎಷ್ಟು ಭಾರತದಲ್ಲಿ ಬಲಭಾಗಕ್ಕೆ ತಲೆಬಾಚುವ ಗಂಡಸರ ಸಂಖ್ಯೆ ಎಷ್ಟು ವಿಧಾನಸೌಧ ಕಟ್ಟಲು ಬಳಸಿರುವ ಕಲ್ಲುಗಳ ಸಂಖ್ಯೆ ಎಷ್ಟು ಇಂತ ತಲೆ ತಿನ್ನ ಪ್ರಶ್ನೆ ಕೇಳಿದ್ರೆ ಯಾರೇ ಉತ್ತರ ಕೊಡ್ತಾರೆ ಬರ್ತಿದೆ ಬಿಂದಾಸ್ ಚಾಲೆಂಜ್ ಸಿಂಪಲ್ ಪ್ರಶ್ನೆ ಬಂಪರ್ ಬಹುಮಾನ ನಿಮ್ಮ ನೆಚ್ಚಿನ ಉದಯ ಟಿವಿಯಲ್ಲಿ ಕಣ್ವಾ ಮಾಡ್ ಬಿಂದಾಸ್ ಚಾಲೆಂಜ್ ನೀ ಗೆಲ್ಲೋದು ಗ್ಯಾರಂಟಿ ಬಿಂದಾಸ್ ಚಾಲೆಂಜ್ ಗೆ ನೀವು ಉತ್ತರಿಸುವಾಗ ನಿಮ್ಮ ರಿಜಿಸ್ಟರ್ ಆದ ಮೊಬೈಲ್ ನಿಂದಲೇ ಉತ್ತರಿಸಿ ನೀವು ಯಾವ ಮೊಬೈಲ್ ನಿಂದ ನಮಗೆ ಮೊದಲು ಉತ್ತರಿಸುತ್ತೀರೋ ಅದೇ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ಸಂಖ್ಯೆ ಆಗಿರುತ್ತದೆ ಅದೇ ನಿಮ್ಮ ಅಕೌಂಟ್ ನಂಬರ್ ಕೂಡ ಆಗಿರುತ್ತದೆ ಅದೇ ನಂಬರ್ ಗೆ ನಾವು ನಿಮ್ಮ ಬಿಂದಾಸ್ ಪಾಯಿಂಟ್ಸ್ ಜಮಾ ಮಾಡುತ್ತೇವೆ www.bindaschallenge.com ಗೆ ಲಾಗಿನ್ ಆಗಿ ನಿಮ್ಮ ಇದುವರೆಗಿನ ಪಾಯಿಂಟ್ಸ್ ಎಷ್ಟು ಎಂಬ ನಿಖರ ಮಾಹಿತಿ ಪಡೆಯಬಹುದು ಅತಿ ಹೆಚ್ಚು ಪಾಯಿಂಟ್ಸ್ ಗಳಿಸಿದರೆ ಮಾತ್ರ ನೀವು ಬಂಪರ್ ಬಹುಮಾನ ಗೆಲ್ಲಬಹುದು ಹಾಗಾಗಿ ನೀವು ಒಂದೇ ನಂಬರ್ ನಿಂದ ಉತ್ತರಿಸಿ ಅಕಸ್ಮಾತ್ ಬೇರೆ ಬೇರೆ ನಂಬರ್ ನಿಂದ ಉತ್ತರ ಕಳುಹಿಸಿದರೆ ನಿಮ್ಮ ಬಿಂದಾಸ್ ಪಾಯಿಂಟ್ಸ್ ಹಂಚಿ ಹೋಗಿ ನೀವು ಬಹುಮಾನ ಗೆಲ್ಲುವ ಅವಕಾಶ ಕಳೆದುಕೊಳ್ಳುತ್ತೀರಿ ಬಿಂದಾಸ್ ಚಾಲೆಂಜ್ ಪ್ರತಿದಿನ ವೀಕ್ಷಿಸಿ ಎಲ್ಲಾ ಪ್ರಶ್ನೆಗೂ ಬಿಡದೆ ಉತ್ತರಿಸಿ ಹೆಚ್ಚು ಹೆಚ್ಚು ಪಾಯಿಂಟ್ ಸಂಗ್ರಹಿಸಿ ಸ್ಟೇಷನ್ನಲ್ಲಿ ಆಡಿಷನ್ ಸೆಲೆಕ್ಷನ್ ಎಲಿಮಿನೇಷನ್ ಒಟ್ಟಿನಲ್ಲಿ ಕಾಂಪ್ಲಿಕೇಶನ್ ಇನ್ನು ಲೈಫ್ ಶೋನಲ್ಲಿ ಲೈನೇ ಸಿಗಲ್ಲ ಇನ್ನು ನಿಮ್ಮ ಪ್ರತಿಭೆಗೆ ಪುರಸ್ಕಾರ ಸಿಕ್ಕೋದಾದರೂ ಹೇಗೆ ನಿಮಗಾಗಿ ಬರ್ತಾ ಇದೆ ಬಿಂದಾಸ್ ಚಾಲೆಂಜ್ ಕಣ್ವಾ ಮಾಡ್ ಬಿಂದಾಸ್ ಚಾಲೆಂಜ್ ನೀ ಗೆಲ್ಲೋದು ಗ್ಯಾರಂಟಿ ಪ್ರತಿ ಪ್ರಶ್ನೆಗೂ ಒಂದೊಂದು ಬಹುಮಾನ ಪ್ರತಿ ಸರಿ ಉತ್ತರಕ್ಕೂ ಬಿಂದಾಸ್ ಪಾಯಿಂಟ್ಸ್ ಹೆಚ್ಚು ಪಾಯಿಂಟ್ಸ್ ಗೆ ಬಂಪರ್ ಬಹುಮಾನ ಭಾಗವಹಿಸಿದವರಿಗೆಲ್ಲ ಬಹುಮಾನ ಖಾತರಿ ಪ್ರಶ್ನೆಗಳಲ್ಲಿ ವಿಚಾರಗಳ ಭಂಡಾರ ಅಡಕವಾಗಿರುವುದರಿಂದ ಎಲ್ಲಾ ಉತ್ತರಗಳು ನಿಮ್ಮನ್ನು ಬೆಕ್ಕಸ ಬೆರಗಾಗಿಸುತ್ತವೆ ಲಕ್ಷಾಂತರ ಜನ ಏಕಕಾಲಕ್ಕೆ ಮನೆಯಲ್ಲೇ ಕುಳಿತು ಆಟ ಆಡಿ ಬಹುಮಾನ ಗೆಲ್ಲೋ ವಿಶ್ವದ ಏಕೈಕ ಗೇಮ್ ಶೋ ಕಣ್ವಾ ಮಾರ್ಟ್ ಬಿಂದಾಸ್ ಚಾಲೆಂಜ್ ಲಕ್ಷ್ಮಿನ ನಿಮ್ಮನೆಗೆ ಕರ್ಕೊಂಡು ಬರ್ತೀನಿ ಬಹುಮಾನವನ್ನ ಕೊಡಿಸ್ತೀನಿ ಸರಸ್ವತಿನ ನಿಮ್ಮನೆಗೆ ಕರ್ಕೊಂಡು ಬರ್ತೀನಿ ಜ್ಞಾನವನ್ನ ತುಂಬಿಸ್ತೀನಿ ದುರ್ಗೆಯನ್ನ ನಿಮ್ಮನೆಗೆ ಕರ್ಕೊಂಡು ಬರ್ತೀನಿ ಆತ್ಮವಿಶ್ವಾಸವನ್ನ ಹೆಚ್ಚಿಸ್ತೀನಿ
ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರತಿ ರಾತ್ರಿ 10:30ಕ್ಕೆ ನಿಮ್ಮ ನೆಚ್ಚಿನ ಉದಯ ಟಿವಿಯಲ್ಲಿ ಬಿಂದಾಸ್ ಚಾಲೆಂಜ್ ಕಾರ್ಯಕ್ರಮದಲ್ಲಿ ಬರ್ತೀನಿ, ನಿಮ್ಮನ್ನ ಗ್ಯಾರಂಟಿ ಗೆಲ್ಲಿಸ್ತೀನಿ. ಕನ್ವಾ ಮಾಡ್ ಬಿಂದಾಸ್ ಚಾಲೆಂಜ್, ನೀವು ಗೆಲ್ಲೋದು ಗ್ಯಾರಂಟಿ. ಸಸ್ಯಗಳು ತಮ್ಮ ಉಸಿರಾಟಕ್ಕೆ ಬಳಸುವ ಅನಿಲ ಯಾವುದು? Which is the gas used by plants for their respiration? Nimmo options: oxygen, carbon dioxide, nitrogen. Freedom, freedom, freedom. Sentimental serial inda gandasarige freedom. Breaking news hawali inda hengasarige freedom. Bartide mane mandi ella ottige kutkondo noduvanta karyakrama Bindas Challenge. Sasyagalu tamma usiratakke balasuva anila yavudu? Sariyada uttara. ಆಕ್ಸಿಜನ್. ಸಸ್ಯಗಳು ತಮ್ಮ ಹಸಿರು ಅಂಗಾಂಶದಲ್ಲಿರುವ ಹರಿತ್ತಿನ ಸಹಾಯದಿಂದ ಸೂರ್ಯನ ಬೆಳಕಿನಲ್ಲಿ ಇಂಗಾಲದ ಡೈಆಕ್ಸೈಡ್ ಮತ್ತು ನೀರನ್ನು ಉಪಯೋಗಿಸಿಕೊಂಡು ಆಹಾರವನ್ನು ತಯಾರಿಸುತ್ತದೆ. ಈ ಕ್ರಿಯೆಯಲ್ಲಿ ಇಂಗಾಲದ ಡೈಆಕ್ಸೈಡ್ ಅನ್ನು ಹೀರಿ ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತದೆ. ಇದನ್ನು ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಅಥವಾ ಪ್ರೊಸೆಸ್ ಆಫ್ ಫೋಟೋಸಿಂಥಿಸಿಸ್ ಎಂದು ಕರೆಯುತ್ತಾರೆ. ಈ ಕ್ರಿಯೆಯಲ್ಲಿ ಸಸ್ಯಗಳು ತಾವು ತಯಾರಿಸಿದ ಆಹಾರವನ್ನು ಹಣ್ಣು, ಕಾಯಿ, ತರಕಾರಿ ಅಥವಾ ಬೀಜಗಳ ರೂಪದಲ್ಲಿ ಸಂಗ್ರಹಿಸಿ ಇಡುತ್ತದೆ. ಸಸ್ಯಗಳು ಸಹ ಪ್ರಾಣಿಗಳಂತೆ ಉಸಿರಾಟವನ್ನು ನಡೆಸುತ್ತವೆ. ಉಸಿರಾಟ ಕ್ರಿಯೆ ನಿರಂತರವಾಗಿ ಹಗಲು ರಾತ್ರಿಗಳೆರಡರಲ್ಲೂ ನಡೆಯುತ್ತವೆ. ಆದರೆ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಹಗಲಿನಲ್ಲಿ ಮಾತ್ರ ನಡೆಯುತ್ತದೆ. ಈ ಕಾರಣದಿಂದ ಹಗಲಿನ ವೇಳೆ ಮರದ ಕೆಳಗೆ ವಿಶ್ರಾಂತಿ ತೆಗೆದುಕೊಳ್ಳುವುದರಿಂದ ಸಸ್ಯಗಳು ಉತ್ಪಾದಿಸುವ ಆಮ್ಲಜನಕ ಯಥೇಚ್ಛವಾಗಿ ನಮಗೆ ದೊರೆಯುತ್ತದೆ. ರಾತ್ರಿ ವೇಳೆ ಸಸ್ಯಗಳೇ ಆಮ್ಲಜನಕವನ್ನು ಹೀರಿ ಇಂಗಾಲದ ಡೈಆಕ್ಸೈಡ್ ಅನ್ನು ಬಿಡುಗಡೆ ಮಾಡುತ್ತವೆ. ಆದ್ದರಿಂದ ರಾತ್ರಿ ವೇಳೆ ಮರಗಳ ಕೆಳಗೆ ವಿಶ್ರಾಂತಿ ಪಡೆಯಬಾರದೆಂದು ವಿಜ್ಞಾನಿಗಳು ಹೇಳುತ್ತಾರೆ. ಇದಕ್ಕೆ ಉತ್ತಮ ಉದಾಹರಣೆ ಹುಣಸೆ ಮರದ ಕೆಳಗೆ ರಾತ್ರಿ ವೇಳೆ ಉಸಿರಾಟಕ್ಕೆ ತೊಂದರೆಯಾಗುತ್ತದೆ. ಒಂದು ಮೌಢ್ಯದ ಪ್ರಕಾರ ಈ ತೊಂದರೆಯನ್ನು ಭೂತಪ್ರೇತಗಳೆಂದು ಹೇಳುತ್ತಾರೆ. ಈ ಕ್ರಿಯೆ ಪ್ರತ್ಯೇಕವಾಗಿದ್ದು ಇಲ್ಲಿ ಆಮ್ಲಜನಕವನ್ನು ತೆಗೆದುಕೊಂಡು ಇಂಗಾಲದ ಡೈಆಕ್ಸೈಡ್ ಅನ್ನು ಬಿಡುಗಡೆ ಮಾಡುತ್ತವೆ. ಆದ್ದರಿಂದ ಸಸ್ಯಗಳು ತಮ್ಮ ಉಸಿರಾಟ ಕ್ರಿಯೆಯಲ್ಲಿ ಆಮ್ಲಜನಕವನ್ನೇ ಬಳಸುತ್ತವೆ ಎಂದು ವಿಜ್ಞಾನಿಗಳು ಹೇಳುತ್ತಾರೆ. ಪ್ರಶ್ನೆಗಳಲ್ಲೇ ಬಿಂದಾಸ್, ಬಹುಮಾನಗಳಲ್ಲೇ ಬಿಂದಾಸ್, ಜ್ಞಾನದಲ್ಲೇ ಬಿಂದಾಸ್, ಗೇಮ್ ಶೋನಲ್ಲೇ ಬಿಂದಾಸ್. ಕನ್ವಾ ಮಾಡ್ ಬಿಂದಾಸ್ ಚಾಲೆಂಜ್ ಸೋಮವಾರದಿಂದ ಶುಕ್ರವಾರದವರೆಗೆ ರಾತ್ರಿ 10:30ಕ್ಕೆ ನಿಮ್ಮ ನೆಚ್ಚಿನ ಉದಯ ಟಿವಿಯಲ್ಲಿ. ಕನ್ವಾ ಮಾಡ್ ಬಿಂದಾಸ್ ಚಾಲೆಂಜ್, ನೀವು ಗೆಲ್ಲೋದು ಗ್ಯಾರಂಟಿ. ಚಾಲೆಂಜ್ ಬಿಂದಾಸ್ ಚಾಲೆಂಜ್.